ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ಜೆಜೆಎಂ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಕನಕಗಿರಿ ತಾಲೂಕಿನ ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಅನುಷ್ಠಾನವನ್ನು ಸೆಪ್ಟೆಂಬರ್ 30ರೊಳಗೆ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕಾವ್ಯರಾಣಿ ಕೆವಿ ಅವರು ತಿಳಿಸಿದರು. ಕನಕಗಿರಿ ಪಟ್ಟಣದ ಯಾತ್ರಿ ನಿವಾಸದಲ್ಲಿ ಜಲಜೀವನ್ ಮಿಷನ್ ಕುರಿತು ಎಫ್ಡಿಕೆ ಸರ್ವರಾಜುದಾರರಿಂದ ಗ್ರಾಮ ಪಂಚಾಯಿತಿ ಪಿಡಿಒಗಳು ಅಧ್ಯಕ್ಷರು ಹಾಗೂ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರುಗಳಿಗೆ ಹಮ್ಮಿಕೊಂಡಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಇವತ್ತು ನಾವು ಕನಕಗಿರಿ ತಾಲೂಕು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಒಂದು ತರಬೇತಿ ಕಾರ್ಯಾಗಾರವನ್ನು ಹಾಗೂ ಪ್ರಗತಿ ಪರಿಶೀಲನಾ ಸಭೆಯನ್ನು ಕರೆದಿದ್ದೇವೆ. ಮೊದಲನೇದಾಗಿ ನಾವು ಪ್ರಗತಿ ಪರಿಶೀಲನಾ ಸಭೆಯನ್ನು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪಿಡಿಒಗಳು ಹಾಗೂ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮುಖವಹಿಸಿಕೊಂಡು ಒಂದು ಪ್ರಗತಿ ಪರಿಶೀಲನಾ ಸಭೆ ಕಾಂಟ್ರಾಕ್ಟರ್ಗಳ ಮುಖಾಂತರವಾಗಿ ನಮ್ಮ ಒಂದು ವರ್ಕ್ಗಳು ಯಾವ ರೀತಿ ಬಂದಿದೆ, ವರ್ಕ್ ಪ್ರೋಗ್ರೆಸ್ ಹೆಂಗಿದೆ ಅನ್ನೋದನ್ನು ತೊಗೊಂಡಿದ್ದು, ಹಾಗೆ ಎಲ್ಲ ಕಾಮಗಾರಿಗಳ ಬಗ್ಗೆ ಅತಿ ತ್ವರಿತವಾಗಿ ಕೈಗೊಳ್ಳಲು ಸೂಚಿಸ್ತಾ ಇತ್ತು. ಹಾಗೆಯೇ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಸಹಾಯ ಸಂಘದ ಗುಂಪಿನ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಎಫ್ಡಿಕೆ ತರಬೇತಿಯಾದ ಫೀಲ್ಡ್ ಟಾಸ್ಕ್ ಈ ಒಂದು ಅಡಿಯಲ್ಲಿ ಯಾವ ರೀತಿಯಾದಂಥ ನೀರಿನ ಟೆಸ್ಟ್ಗಳನ್ನ ಕೈಗೊಳ್ಳಬೇಕು ಅಂತ ಎಫ್ಡಿಕೆ ವಿತರಣೆಯನ್ನು ಮಾಡಿಬಿಟ್ಟು ಒಂದು ಕಾರ್ಯಗಳನ್ನು, ಅದು ಜಲಜೀವನ್ ಮಿಷನ್ ಅಡಿಯಲ್ಲಿ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದಕ್ಕೆ ಕಿಟ್ಗಳ ಉಪಯೋಗನ ಪಡ್ಕೊಳ್ಳೋದು ತರಬೇತಿಯನ್ನು ಅದೇ ರೀತಿ ಕ್ಲೀನಾಗಿ ನೀಟ್ನೆಸ್ ಆಗಿ ಎತ್ತಿ ಕೊಡಬೇಕು. ನೆಕ್ಸ್ಟ್ ಆಗಿ ಯೂಸ್ ಮಾಡಬೇಕು. ಇವಾಗ ನೆಕ್ಸ್ಟ್ ನಾವು ಯಾವ ರೀತಿ ಇದನ್ನ ಪ್ರೊಸೀಜರ್ನ ಫಾಲೋ ಮಾಡೋಣ. ಫಸ್ಟ್ ಒನ್ ಪಿ ಎಚ್ ಅಂದ್ರೆ ಏನಂದ್ರೆ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಪಿ ಎಚ್ ಅಷ್ಟೇ. ಓಕೆ, ಈಗ 4 ml ಇರತಕ್ಕಂಥ ವಾಟರ್ ಸ್ಯಾಂಪಲ್ ಗೆ 4 ಅಂದ್ರೆ ಅದ್ರೊಳಗೆ ಹಾಕ್ತಾ ಇದೀವಿ. ಹಾಕ್ಬಿಟ್ಟು ಶೇಕ್ ಮಾಡ್ಬೇಕು. ಪ್ರತಿಯೊಂದು ಸೊಲ್ಯೂಷನ್ ಆಗ್ತಾ ಇದ್ರು ನಾವು ಶೇಕ್ ಮಾಡ್ತಾ ಇರ್ಬೇಕು. ಕ್ಯಾಪ್ ಫುಲ್ ಕ್ಲೋಸ್ ಮಾಡಿ. ಓಕೆ, ನೆಕ್ಸ್ಟ್ ಅಬ್ಸರ್ವಿಂಗ್ ಫ್ಲೂರೈಡ್ ನೋಡಿ ಸರ್, ಇದ್ರಲ್ಲಿ ಯಾರು ಅಬ್ಸರ್ವ್ ಮಾಡ್ತೀರಾ ನೋಡಿ. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಅಭಿಯಂತರರಾದ ಸತೀಶ್, ವಿಷಯ ತಜ್ಞರಾದ ಜಯಸಿಂಹ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರುಗಳು ಪಾಲ್ಗೊಂಡಿದ್ದರು.